ಪದ್ಮಾ ಪದ್ಮಾ, ಏನೆಲ್ಲ ಖಾಲಿ ಮಾಡಿ ಮೂಟೆ ಯಾಕೆ ಕಟ್ತಾ ಇದೀಯಾ? ನಿನ್ನೆ ಕೇಳ್ತಾ ಇರೋದು ಯಾಕೆ ಪದ್ಮಾ? ಪದ್ಮಾ ಯಾಕೆ ಹೀಗೆ ಮಾಡ್ತಾ ಇದೀಯಾ? ಏನಾಯ್ತು ನಿನಗೆ ಪದ್ಮಾ? ಯಾಕೆ ಹೀಗೆ ಮಾಡ್ತಾ ಇದೀಯಾ? ಯಾಕೆ ಮೂಟೆ ಕಟ್ತಾ ಇದೀಯಾ ಹೇಳೋ ಪದ್ಮಾ. ನಾನು ಹೇಳಿದ್ದು ಹೇಳು, ಮುಟ್ಟಬೇಡಿ ನನ್ನನ್ನ. ನಿಮ್ಮ ಅಧಿಕಾರನ ನನ್ನ ಹತ್ರ ತೋರಿಸ್ಬೇಡಿ. ಚಿಕ್ಕ ಚಿಕ್ಕ ಮಕ್ಕಳ ಮುಂದೆಲ್ಲ ನನ್ಗೆ ಅವಮಾನ ಮಾಡಿದ ಮೇಲೆ ನನ್ನ ನಿಮ್ಮ ಸಂಬಂಧ ಮುಗಿದು ಹೋಯ್ತು. ಇನ್ ಮುಂದೆ ನಾನು ನಿಮ್ಮ ಮನೇಲಿ ಇರಲ್ಲ ಅಷ್ಟೇ. ಏಯ್ ಯಾರಿ ಬಿಡೆ. ಪದ್ಮಾ ಹೇಳಿ ಕೇಳು. ಪದ್ಮಾ ಏನ್ ಮಾಡ್ತಾ ಇದೀಯ? ಸಾಂಬಾರ್ ಯಾಕೆ ಸುರ್ದೆ? ಏನಾಯ್ತೆ ನಿಂಗೆ? ಇದು ನಿನ್ ತಲೆ ಮೇಲೆ ಸುರಿಬೇಕಾಗಿತ್ತ? ನನ್ ಪಾತ್ರೆ ನಾನ್ ಸುರ್ದೆ. ಅದ್ಯೋ ಪಾತ್ರೆ ನಿಂದಾದ್ರೆ ಸಾಂಬಾರು ನಂದು. ಕಣ್ಣು ಸಾಂಬಾರ್ ನಿಂದಾದ್ರೆ ತಗೊಂಡೋಗ ಅವ್ರ ತಲೆ ಮೇಲೆ ಸುರಿ. ಹೋಗೆ ಮುದ್ಕಿ. ಪದ್ಮಾ ಪದ್ಮಾ ಹೇಳಿ ಕೇಳು, ಏನ್ ಮಾಡ್ತಾ ಇದೀಯ ನೀನು? ಹೋಟ್ಲು ಮುಂದೆ ನಿಂತ್ಕೊಂಡು ಭಿಕ್ಷೆ ಬೇಡಿ ತಿಂತಿದ್ದ ನಾಯಿಗಳೆಲ್ಲ ಮನೆ ಒಳಗ್ ಬಂದು ಕೂತಿವೆ. ತಿಂತೋಲ್ಗು ಅದನ್ನ. ಏನಮ್ಮ ಇದ್ರ ಬದಲಿಗೆ ನಾಯಿ ಅಂತ ನೇರವಾಗಿ ಬೈಬೋದು ಕಣ? ನಿನ್ ನಾಯಿ ಅಂತಾನೆ ನಾನು ಹೇಳಿದ್ದು. ಏನು ಏನು ಮಾಡ್ತೀಯ ಈಗ? ಸ್ವಲ್ಪನಾದ್ರೂ ಸ್ವಾಭಿಮಾನ ಇದೆಯೋ ನಿನ್ಗೆ? ಬಿಟ್ಟಿ ಬಂದು ತಿಂತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಏ ಪದ್ಮಾ ಏನ್ ಮಾತಾಡ್ತಾ ಇದೀಯ ನೀನು? ನಿನ್ಗೆ ಏನ್ ದೆವ್ವಾಗಿ ಮೆಟ್ಕೊಂಡಿದ್ಯಾ? ಹೌದು, ನನಗೆ ದೆವ್ವನೇ ಮೆಟ್ಕೊಂಡಿದೆ. ಏನಮ್ಮ ಇನ್ನೂ ರೆಡಿ ಆಗಿಲ್ಲ ನೀನು? ಏಯ್ ನಾನ್ ರೆಡಿ ಆಗಿದ್ದೀನಿ ಕಣ, ಬಾ ಹೋಗೋಣ. ಏ ಪವಿತ್ರ ಬಾ. ನೀವು ಏ ಪದ್ಮಾ ಎಲ್ಲಿಗೆ ಹೋಗ್ತೀಯ ನೀನು? ಏನ್ ಮಾತಾಡ್ತಾ ಇದೀಯಾ? ಎಲ್ಲಾದ್ರೂ ಹೋಗ್ತೀನಿ. ನಿಮ್ಗೇನ್ರಿ, ಇದು ನಿಮ್ಮನೆ ಅಂತ ಅಧಿಕಾರ ತೋರಿಸಿದ್ರಲ್ಲ, ನೀವೇ ನೀವೇ ಈ ಮನೇಲಿ ಇದ್ಕೊಂಡು ರಾಜ್ಯಭಾರ ಮಾಡಿ. ನಮ್ಮ ನಮ್ಮಲ್ಲಿ ಯಾವುದೇ ಜಗಳ ಆದ್ರೂ ಮನೆ ಒಳಗಡೆ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳೋಣ. ಅದಕ್ಕೆ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಯಾಕೆ ಮನೆ ಬಿಟ್ಟು ಹೋಗ್ಬಾರ್ದು ಅಂತೀನಿ? ನೀವೇ ತಾನೆ ಹೋಗು ಅಂತ ಹೇಳಿದ್ದು. ನಾನೆಲ್ಲಾದ್ರೂ ಸತ್ತೋಗ್ ಬಿಡ್ತೀನಿ ಅಂತ ಭಯನ? ನಿಮ್ ಮಾನ ಮರ್ಯಾದೆ ಏನಾದ್ರೂ ಹರಾಜಾಗ್ ಬಿಡುತ್ತೆ ಅಂತ ಭಯನ? ನಂಗೆ ಹೋಗೋದಕ್ಕೆಲ್ಲ ಜಾಗ ಇಲ್ಲ ಅನ್ಕೊಂಡಿದ್ದೀರಾ? ಹೋಗು ಅಂತ ಹೋಗಕ್ಕೆ, ಬಾ ಅಂದಾಗ ಬರಕ್ಕೆ ನಾನೇ ನಿಮ್ಮನೆ ಕೆಲಸದೋಳಲ್ಲ. ಪದ್ಮಾ ನಾನು ಯಾವಾಗ ಹೇಳ್ದೆ ನಿನಗೆ ಮನೆ ಕೆಲಸದೋಳು ಅಂತ? ಕಂಡು ಕಂಡವರೆಲ್ಲ ನನ್ ಮಗನ್ ಹೊಡಿತಾ ಇದ್ರೆ ಸುಮ್ನೆ ಇದ್ರಿ? ನಾನ್ ಸುಮ್ನೆ ಇರ್ಬೇಕಾ? ಪದ್ಮಾ ಮೋಹನ್ ಯಾಕೆ ಹೊಡೆದೆ ಅಂತ ಅಂದ್ರೆ ಅವ್ನು ಹೋಗ್ತಾ ಇದ್ದ ದಾರಿ ಸರಿ ಇರ್ಲಿಲ್ಲ, ಅವ್ನು ನಡತೆ ಸರಿ ಇರ್ಲಿಲ್ಲ, ಅದಕ್ಕೆ. ಅಯ್ಯೋ ಸಾಕು ಸುಮ್ನಿರ್ರಿ. ಇವನ್ ಯಾರ್ರಿ ನನ್ ಮಗನ್ ಹೊಡಿಯಕ್ಕೆ? ಇವನೇನ್ ದೊಡ್ಡ ಸಾಚನ? ಬ್ಯಾಂಕ್ ಅಲ್ಲಿ ಕಳ್ಳತನ ಮಾಡಿದ ಬೋಸಗಾರ ನನ್ ಮಗ. ನನ್ ಮಗನ್ ಹೊಡಿತಾ ಇದ್ರೆ ನಾನ್ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ಇಲ್ ನೋಡಿ ಅಮ್ಮ, ನಡೆದಿದ್ದಕ್ಕೋಸ್ಕರ ನಾನ್ ನಿಮ್ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಮನೆ ಮಾತ್ರ ಬಿಟ್ಟೋಗ್ಬಿಡಿ ಪ್ಲೀಸ್. ಏಯ್ ನೀನ್ ಯಾವನ ನನ್ನನ್ನು ತಡೆಯೋದಕ್ಕೆ? ನಿಂಗ್ ಬಿಟ್ಟಿ ಊಟ ಸಿಗ್ತಾ ಇದೆಯಲ್ಲ, ಕೂತ್ಕೊಂಡು ಸುಮ್ನೆ ತಿನ್ಕೊಂಡಿರೋ. ನನ್ನ ವಿಷಯಕ್ಕೆ ಮೂಗ್ ತೋರಿಸಿದ್ರೆ ಅಷ್ಟೇ, ಪರಿಣಾಮ ಚೆನ್ನಾಗಿರಲ್ಲ. ನೋಡಿ ಮನೆಗೆ ಬಂದ ಅಳಿಯಂತ್ರನ ದಯವಿಟ್ಟು ಅವಮಾನ ಮಾಡ್ಬೇಡ. ಏನು ಈ ಮಾನ್ ಗೆಟ್ಟ ಅವನ್ಗೆ ಮರ್ಯಾದೆ ಬೇರೆ ಕೇಡ? ಓಡ್ ಹೋದವಳ ಮಗಳಿಗೆ ಒಬ್ಬ ಗಂಡ ಬೇರೆ ಸಿಕ್ಕಿದಾನೆ. ಇವನ್ಗೆ ನಾನ್ ಮರ್ಯಾದೆ ಕೊಡ್ಬೇಕಾ? ನೋಡಿ ತುಳಸಿ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡಿ, ಅವಳು ನನ್ನ ಹೆಂಡತಿ. ಏಯ್ ಸಾಕು ಸುಮ್ನಿರೋ. ಏನ್ ಸೀಮೆಗಿಲ್ಲದ ಹೆಂಡತಿ? ನಾನ್ ಕಾಣ್ತಿರೋ ಹೆಂಡತಿ ಅಂತ ಹೆಂಡತಿ? ನಾನ್ ಹೀಗೆ ಮಾತಾಡ್ತೀನಿ, ಏನೋ ಮಾಡ್ತೀಯ? ಹೊಡೆದ್ ಸಾಯಿಸ್ತೀಯನೋ? ಹೊಡೆದ್ ಸಾಯಿಸ್ತೀಯ ನನ್ನ? ಮಾನ ಮರ್ಯಾದೆ ಇದ್ರೆ ಹೊಡೆಯೋ ನನ್ನನ್ನ? ಹೊಡೆಯೋ ಹೊಡಿ ನನ್ನ. ಗತಿಗೆಟ್ಟಿಲ್ ಬಂದು ನಿಂತಿದ್ಯಲ್ಲ, ನೀನೇ ಸಿಟ್ಟು ಬಂದ್ಬಿಡ್ತಾ? ಹಾ ಚಿಕ್ಕಮ್ಮ, ನೀವ್ ನನ್ ಬಗ್ಗೆ ಏನ್ ಬೇಕಾದ್ರೂ ಅಂದಿ, ದಯವಿಟ್ಟು ಇವ್ರಿಗೇನು ಅನ್ಬೇಡಿ. ಆಹಾ ಬಾರೆ ಬಿನ್ನಾಣಗಿತ್ತಿ, ಈ ಮನೆ ಹೊಸ್ಲು ತುಳಿದ್ರೆ ಹೀಗೆ ಕಡೆ ನಾನು ಮಾತಾಡೋದು? ಇವನ್ ಯಾಕೆ ಇಲ್ಲಿಗೆ ಬಂದ? ಹಾ ಬ್ಯಾಂಕ್ ಅಲ್ಲಿ ಕೆಲ್ಸ ಇಲ್ಲ, ಜೈಲ್ ಹೋದ್ರೆ ತಂಗಳು ತಿನ್ಬೇಕು, ಅದಕ್ಕೆ ಮಾವನ ಮನೆ ಭಿಕ್ಷೆ ತಿನ್ನಕ್ ಬಂದಿದ್ದಾನೆ. ತಿನ್ನ. ಏಯ್ ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಲ್ಲೇ, ಇವನಿಗೆ ಈ ಮನೇಲಿ ಊಟ ಮಾಡೋ ಅಧಿಕಾರ ಇದೆ ಕಣೆ. ಹೌದ್ ಹೌದು, ಬಿಟ್ಟಿ ಊಟ ತಿನ್ನೋದಕ್ಕೆ ಅಳಿಯಬೇಕಲ್ವಾ? ಅವನ್ಗೆ ಅಧಿಕಾರ ಬೇರೆ ಕೇಳು. ನಾನು ಎಷ್ಟು ಅಳಿಯಂದ್ರೆ ನೋಡಿದೀನಿ, ಆದ್ರೆ ಈ ತರ ಮಾನ್ಗೆಟ್ ನನ್ ಮಗನ ಎಲ್ಲೂ ನೋಡಿಲ್ಲ. ಪದ್ಮಾ ನೋಡು, ಮಾತಾಡುವಾಗ ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ರೇ ಸಾಕ್ ನಿಲ್ಲಿಸ್ರಿ, ನಿಮ್ ಮಗಳನ್ನೇನು ಗಂಡ್ಸ ಕಟ್ಟಿದೀರೋ ಇಲ್ಲ ನಾ ಮರ್ದಲ್ ಕಟ್ಟಿದೀರೋ?
ನೀವ್ಯಾಕವ್ರ ಮೇಲೆ ಕೋಪ ಮಾಡ್ಕೋತಾ ಇದ್ದೀರಾ? ನೀವು ಸಮಾಧಾನ ಮಾಡ್ಕೊಳ್ಳಿ ಮಾವ, ಅವ್ರು ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಇದು ಅವ್ರ ಮನೆ ಅಲ್ವಾ, ಮಾತಾಡ್ತಾರ ಬಿಡಿ. ಹಲೋ, ನಿಮ್ಗಿಂತ ಅಸಹ್ಯವಾಗಿ ಮಾತಾಡೋದಕ್ಕೂ ನನಗೂ ಬರುತ್ತೆ, ಆದ್ರೆ ಹಾಗೆ ಮಾತಾಡಿದ್ರೆ ನನಗೆ ಅವಮಾನ. ನಿಮ್ಮ ಬಗ್ಗೆ ಎಲ್ಲ ಕೇಳಿ ತಿಳ್ಕೊಂಡಿದ್ದೀನಿ. ಮಗಳಾಗಿ ನೋಡ್ಕೊಬೇಕಾಗಿರೋ ಹುಡುಗಿನ ಮನೆ ಬಿಟ್ಟು ಕಳಿಸಿರೋ ಪುಣ್ಯದ ಕಿತ್ತಿ ಅಲ್ವಾ ನೀವು? ಮದುವೆ ಆಗಕ್ಕಿಂತ ಮೊದಲು ತುಂಬ ಕಷ್ಟಗಳನ್ನ ಅನುಭವಿಸಿದ್ದಾಳೆ, ಮದುವೆ ಆದ್ಮೇಲೂ ಕಷ್ಟನ ಅನುಭವಿಸ್ತಾ ಇದ್ದಾಳಲ್ಲ, ಅದಕ್ಕೆ ಬಿಟ್ಟಿದ್ದೀನಲ್ಲ, ಅದು ನನ್ನ ತಪ್ಪು. ನೀವ್ಯಾಕೆ ಪಾಪ ಮನೆ ಬಿಟ್ಟು ಹೋಗ್ತೀರಾ? ನಾವೇ ಮನೆ ಬಿಟ್ಟು ಹೋಗ್ತೀವಿ, ನೀವು ಇಲ್ಲೇ ಸಂತೋಷವಾಗೇ ಇರಿ. ಹೋಗ್ತೀಯಪ್ಪ ಹೋಗ್ತಿ. ತುಳಸಿ, ನೀನ್ ಹೋಗಿ ಲಗೇಜ್ ತೊಗೊಂಬಾ. ತುಳಸಿ, ಹೌದು, ಎಲ್ ಹೋಗ್ತೀಯ? ಹುಣ್ಸೆ ಮರದ ಕೆಳಗ ಇಲ್ಲ ಕಾರ್ಪೊರೇಷನ್ ತೊಟ್ಟಿಯೊಳಗೆ ಸಂಸಾರ ಮಾಡ್ತೀರಾ? ಹಲೋ, ನಾನೇನು ಅನಾಥನಾಗ ಹುಟ್ಟಿಲ್ಲ, ನನ್ಗೊಂದು ಮನೆ ಅಂತ ಇದೆ. ನನಗೂ ಅಮ್ಮ ತಂಗಿ ಅಣ್ಣ ಅತ್ತಿಗೆ ಅಂತ ಪ್ರೀತಿಸೋರು ಸಾವಿರಾರು ಜನ ಇದ್ದಾರೆ, ಅವರೆಲ್ಲ ನನಗೆ ಪ್ರೀತಿಯಿಂದ ನೋಡ್ಕೋತಾರೆ. ಹೌದು ಹೌದು, ಪ್ರೀತಿ ಇರೋ ಸಂಸಾರನೇ, ಅದಕ್ಕೆ ಮಗನ ಬೀದಿ ಬೀದಿ ಅಲಿಯಕ್ಕೆ ಬಿಟ್ಟಿರೋದು. ನೋಡಿ, ಬೀದಿಲೇನು ಬಿಟ್ಟಿಲ್ಲ ಅವರು, ಅವ್ರಿಗೆ ಸಮಾಧಾನ ಆಗಲಿ ಅಂತ ನಾನೇ ಬಿಟ್ಟು ಬಂದಿದ್ದೀನಿ. ಈಗ ಹೋಗಿ ನಾನು ಅವ್ರನ್ನ ಸಮಾಧಾನ ಮಾಡ್ತೀನಿ. ನಮ್ಮ ಮನೇಲಿ ನಮ್ಮಮ್ಮ ನನ್ನ ಪ್ರೀತಿಯಿಂದ ನೋಡ್ಕೋತಾರೆ, ಸೊಸೆ ಅಂತ ತುಳಸಿನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ನಾನೇನು ಬಿಟ್ಟು ಊಟ ತಿನ್ನೋದಕ್ಕೆ ಇಲ್ಲಿಗೆ ಬಂದಿಲ್ಲ, ನಾನು ನನ್ನ ಹೆಂಡತಿನ ದುಡ್ದೇ ಸಾಕ್ತೀನಿ. ಬಾ ತುಳಸಿ, ಹೋಗೋಣ. ರಂಜಿತ್ ರಂಜಿತ್ ರಂಜಿತ್, ದಯವಿಟ್ಟು ನನ್ನ ಮಾತು ಕೇಳು. ಅವಳಂತೂ ಹಾಗೆ ಮಾತಾಡ್ತಾಳೆ ಅಂದ್ರೆ ನೀನು ಹೀಗೆ ಮಾಡ್ಬಿಟ್ರೆ ಎಲ್ಲ ಹೋಗ್ಬೇಡ. ಇಲ್ಲ ಮಾವ, ಇವ್ರು ಹೇಳೋದ್ರಲ್ಲಿ ನ್ಯಾಯ ಇದೆ. ನಾನು ಇರಬೇಕಾಗಿರೋ ಜಾಗ ನಮ್ಮ ಮನೇನೆ, ನಮ್ಮಮ್ಮ ಕೋಪಿಸ್ಕೊಂಡ್ರು ಅಂತ ನಾನು ಇಲ್ಲಿಗೆ ಬಂದಿದ್ದು ತಪ್ಪೇ. ಹೇಗಿದ್ರು ನಾನು ಅವ್ರನ್ನ ಸಮಾಧಾನ ಮಾಡಬೇಕಾಗಿತ್ತು, ಮಾಡದೆ ಬಿಟ್ಟಿದ್ದು ತಪ್ಪೆ. ಹೀಗೋಗಿ ನಾನು ಸಮಾಧಾನ ಮಾಡ್ತೀನಿ. ಬಾ ತುಳಸಿ, ಹೋಗೋಣ. ರಂಜಿತ್ ನೋಡಿ, ರಂಜಿತ್ ನಿಮ್ಮ ತಾಯಿ ಈಗ ದುಃಖದಲ್ಲಿರ್ತಾರೆ, ಕೋಪದಲ್ಲಿರ್ತಾರೆ, ನೀನು ಈಗ ಹೋಗೋದು ಸರಿ ಇಲ್ಲ. ಅಯ್ಯೋ ಮಾವ, ಅಮ್ಮನ ಕೋಪ ಸ್ವಲ್ಪ ಹೊತ್ತಷ್ಟೇ, ಒಂದಿನೂ ನಾನು ಬಿಟ್ಟಿರೋದಿಲ್ಲ ಗೊತ್ತಾ ಮಾವ. ಇಷ್ಟೊತ್ತಿಗೆ ಅಣ್ಣನೂ ಲಾವಣ್ಯನೂ ಅವ್ರಿಗೆ ಸಮಾಧಾನ ಮಾಡಿರ್ತಾರೆ, ಇಲ್ಲಾಂದ್ರೆ ನಮ್ಮಮ್ಮಂಗೆ ನಾನೋಗಿ ಸಮಾಧಾನ ಮಾಡ್ತೀನಿ. ಮಾವ, ನಾನು ನೋಡ್ತೀನಿ. ರಂಜಿತ್, ನಾನು ಹೇಳೋದನ್ನ ಕೇಳು. ರಂಜಿತ್, ದಯವಿಟ್ಟು ಹೋಗ್ಬೇಡ. ನಾನು ತುಳಸಿನ ಕಾಪಾಡೋದಿಲ್ಲ ಅಂತ ನನ್ನ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ನಂಬಿಕೆ ಇದೆ ರಂಜಿತ್. ಮತ್ತ್ಯಾಕೆ ಮಾವ ಭಯ ಪಡ್ತಾ ಇದ್ದೀರಾ? ನೀವು ಧೈರ್ಯವಾಗಿರಿ, ನಾನು ಹೋಗಿ ನಮ್ಮಮ್ಮನ್ನ ಸಮಾಧಾನ ಮಾಡ್ತೀನಿ, ತುಳಸಿನ ಚೆನ್ನಾಗಿ ನೋಡ್ಕೋತೀನಿ ಮಾವ. ಮುತ್ತು, ಅವ್ರು ಹೋಗ್ಲಿ ಬಿಡಪ್ಪ, ರಂಜಿತ್ ಹೇಳೋ ಸರಿಯಾಗೇ ಇದೆ, ಅವರು ಅಲ್ಲಿಗೆ ಹೋಗ್ಲಿ. ನೋಡು, ನೀನು ಅವ್ರನ್ನ ಮನೆವರೆಗೂ ಬಿಟ್ಬಿಟ್ಟು ಪಾಪ. ನಾನ? ಹೌದು ಕಣೋ, ನೀನೇ. ಅಮ್ಮ, ನಾನು ಅಲ್ಲಿಗೆ ಹೋದ್ರೆ ಅವ್ರ ಕೋಪ ಇನ್ನೂ ಜಾಸ್ತಿ ಆಗುತ್ತೆ, ಏನೇನ್ ತೊಂದ್ರೆ ಆಗುತ್ತೋ ಗೊತ್ತಿಲ್ಲ ನನಗೆ. ಬೀಗರ್ ಮನೆಗೆ ಹೋಗಿ ನೀನೇ ಸಮಾಧಾನ ಮಾಡಿ ಬಿಟ್ಬಿಟ್ಟು ಬರ್ಬೇಕಪ್ಪ. ಹುಡುಗ ಹುಡುಗಿನ ನಾವೇ ತಾನೇ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ಬೇಕು, ಸಂಪ್ರದಾಯ ಅದೇನಪ್ಪ. ಸರಿ, ನಾನೇ ಕರ್ಕೊಂಡೋಗಿ ಬಿಡ್ತೀನಿ. ನೋಡಪ್ಪ, ಬರೀ ಕೈಲಿ ಹೋಗ್ಬಿಡಪ್ಪ, ಹೋಗೋವಾಗ ಸ್ವೀಟು ಖಾರ ಹೂವು ಹಣ್ಣು ಎಲ್ಲ ತಗೊಂಡು ಹೋಗಪ್ಪ. ನೋಡು, ಅವ್ರು ಏನಾದ್ರೂ ಸಿಟ್ಟಲ್ಲಿ ಮಾತಾಡಿದ್ರೆ ನೀನು ವಾದ ಮಾಡದೆ ಸಮಾಧಾನವಾಗಿ ಮಾತಾಡಪ್ಪ. ಒಳ್ಳೆಯವ್ರಿಗೆ ಆ ದೇವರು ಯಾವಾಗ್ಲೂ ಒಳ್ಳೇದೇ ಮಾಡ್ತಾನೆ. ನೋಡು, ನಿನಗೆ ಆ ನಂಬಿಕೆ ಇರ್ಲಿ. ಸರಿ ಅಮ್ಮ, ಕರ್ಕೊಂಡು ಹೋಗ್ಬಿಡ್ತೀನಿ. ಹಾ, ಬರ್ತೀನಿ. ನಿಮ್ ತಮ್ಮ ಮನೆ ಬಿಟ್ಟು ಹೋದಾಗಿಂದ ಅವ್ರ ವರ್ತನೆನೆ ಸರಿ ಇಲ್ಲ ರೀ. ಒಬ್ಬೊಬ್ರೆ ಮಾತಾಡ್ಕೊತಾ ಇರ್ತಾರೆ, ಯಾರ ಜೊತೆನೂ ಬೇರೆದೆ
ದೆವ್ವ ಮೆಟ್ಕೊಂಡಿರೋ ತರ ಒಂದೇ ಕಡೆ ದೃಷ್ಟಿಸಿ ನೋಡ್ತಾ ಇರ್ತಾರೆ. ಅವರು ನೋಡಿದ್ರೇನೆ ನನಗೆ ಭಯ ಆಗುತ್ತೆ. ಹೀಗೆ ಇದ್ರೆ ಮುಂದೆ ಒಂದಿನ ಅವರ ಮೆದುಳು ಕೆಲಸ ಮಾಡದೆ ನಿಂತು ಹೋಗಬಹುದು. ನೋವು ತಡೆಯಕ್ಕಾಗದೆ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಏನು ಮಾಡೋದು? ಆಮೇಲೆ ಅಯ್ಯಯ್ಯೋ ಅಂತ ತಲೆ ಚಚ್ಚಿಕೊಂಡ್ರು ಹೋದ ಜೀವ ವಾಪಸ್ ಬರುತ್ತಾ? ಏಯ್ ಸುಮ್ಮನೆ ಏನೇನೋ ಮಾತಾಡಬೇಡ ಕಣೆ. ಏನೋ ಪಾಪ ನೋವಲ್ಲಿ ಇರ್ತಾರೆ, ಅಷ್ಟಕ್ಕೆ ದೇವ ಮೆಟ್ಕೊಂಡಿದೆ, ಜೀವನೇ ಹೋಗ್ಬಿಡುತ್ತೆ ಅಂತ ಹೇಳ್ತಿದ್ಯಲ್ಲ. ನಿಮ್ಗೂ ನಿಮ್ಮಅಮ್ಮನಿಗೂ ಒಂದೇ ಬುದ್ಧಿ, ಸಂಶಯದ ಬುದ್ಧಿ. ನಿಮ್ಮ ತಮ್ಮನ ಬಗ್ಗೆ ನಾನು ಎಷ್ಟು ಸಲ ಹೇಳಿದೆ, ನಾನು ಹೇಳಿದಾಗ ನೀವು ನಂಬಿದ್ರಾ? ಆದರೆ ಕೊನೆಗೆ ನಾನು ಹೇಳಿದಾಗೆ ನಡೀತು. ಈಗ ನಿಮ್ಮಅಮ್ಮನ ಬಗ್ಗೆನೂ ಹೇಳ್ತಾ ಇದ್ದೀನಿ, ನಂಬಿದ್ರೆ ನಂಬಿ ಇಲ್ಲಾಂದ್ರೆ ಬಿಡಿ. ಸ್ವಲ್ಪ ಮಾತು ನಿಲ್ಲಿಸ್ತೀಯಾ? ಬಿಟ್ರೆ ಸಾಕು, ಏನು ಬೇಕಾದ್ರೂ ಮಾತಾಡ್ತೀಯ. ಈಗ ಏನಾಗ್ಬೇಕು ನಿನಗೆ? ಎರಡು ದಿನ ನಾನು ಅತ್ತೆ ಜೊತೆಲೇ ಇರ್ತೀನಿ, ಅವ್ರಿಗೂ ಸಹಾಯ ಆಗುತ್ತಲ್ವಾ? ಅಂಗಡಿಗೆ ಬರಲ್ಲ ಅಂತ ಕೊನೆಗೂ ತೀರ್ಮಾನ ಮಾಡಿದೆ. ಸರಿ, ನೀನು ಇಲ್ಲೇ ಇರು, ನಾನು ಹೊರಡ್ತೀನಿ. ಅಮ್ಮ ಒಂಥರ ಇದಾರಲ್ಲ, ಒಂದು ವೇಳೆ ಸುಧಾ ಹೇಳಿದ್ದು ನಿಜ ಆಗಿರ್ಬೋದಾ? ನೋಡಿದ್ರ, ನಾನು ಹೇಳಿದಾಗ ನೀವು ನಂಬಲಿಲ್ಲ, ಈಗ ನೋಡಿ ಏನೋ ಕಳ್ಕೊಂಡಿರೋ ತರ ಕೂತಿದ್ದಾರೆ. ಅಮ್ಮ ಯಾಕಮ್ಮ ಬೇಜಾರು ಮಾಡ್ಕೊಂಡು ಕೂತಿದ್ಯಾ? ಅಮ್ಮ ನಡೆದಿರೋದನ್ನೆಲ್ಲ ಮನಸಲ್ಲಿ ಹಾಕೊಂಡು ಬೇಜಾರು ಮಾಡ್ಕೋಬೇಡಮ್ಮ. ಅವನು ಹೋದ್ರೆ ಹೋಗ್ಲಿ ಬಿಡಮ್ಮ, ನಿನ್ ಜೊತೆ ನಾನು ಲಾವಣ್ಯ ಸುಧಾ ಎಲ್ಲರೂ ಇದೀವಲ್ಲ, ಮತ್ ಯಾಕಮ್ಮ ಹೀಗೆಲ್ಲ ಯೋಚನೆ ಮಾಡ್ತಾ ಕೂತಿದ್ಯಾ? ಅವನ್ನ ನೆನ್ಸ್ಕೊಂಡು ನಾನು ವೇದನೆ ಪಡ್ತಾ ಇಲ್ಲ. ನನ್ನ ಪರಿಸ್ಥಿತಿ ಹೀಗಾಯ್ತಲ್ಲ ಅಂತ ನಾನು ನೋವು ತಿಂತಾ ಇದ್ದೀನಿ. ಮಾ ನಿನ್ನ ಪರಿಸ್ಥಿತಿಗೆ ಏನಮ್ಮ ಆಗಿದೆ? ನಿನಗೆ ಯಾವ ಕೊರತೆ ಆಗದಿರೋ ಹಾಗೆ ನಾವು ನೋಡ್ಕೋತೀವಿ. ನೀನು ಸಂತೋಷವಾಗಿರ್ಬೇಕಮ್ಮ, ನಗ್ನಗ್ತೆ ಇರ್ಬೇಕಮ್ಮ. ಮಾ ನೀನ್ ತಿಂಡಿ ತಿಂದಿಯಾ? ಸುಧಾ ಅಮ್ಮನಿಗೆ ತಿಂಡಿ ತಂದ್ಕೊಡಮ್ಮ. ಮಾ ತಿಂಡಿ ತಿನ್ನಮ್ಮ, ನನಗೆ ಅಂಗಡಿಗೆ ಹೋಗಕ್ ಟೈಮ್ ಆಯ್ತು, ನಾನು ಹೋಗಿ ಬರ್ತೀನಮ್ಮ. ಸುಧಾ ಅಮ್ಮನ್ ಚೆನ್ನಾಗಿ ನೋಡ್ಕೋ. ಆಯ್ತು, ನಾನು ಬರ್ತೀನಿ. ಬಾಯ್. ಸರಿ, ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಅಂಗಡಿ. ಸರಿ ಸರಿ. ಅತ್ತೆ ನಡೀರಿ, ಅತ್ತೆ ತಿಂಡಿಗೆ ಬನ್ನಿ. ನಂಗೆ ಬೇಡ ಸುಧಾ, ನಂಗೆ ಹಸಿವಿಲ್ಲ. ಹೀಗಂದ್ರೆ ಹೇಗತ್ತೆ? ನಿಮ್ಮ ಮಗ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತ ಹೇಳ್ಬಿಟ್ಟು ಹೋಗಿದ್ದಾರೆ, ಇಲ್ಲಾಂದ್ರೆ ನನಗೆ ಬೈತಾರಷ್ಟೇ. ನಡೀರಿ, ತಿಂಡಿ ತಿನ್ನಿರಂತೆ. ದಯವಿಟ್ಟು ನಾನು ಒಬ್ಳೇ ಇರೋಕೆ ಬಿಟ್ಬಿಡ್ತೀಯ? ನೀನು ನನ್ನನ್ನು ನೋಯಿಸ್ಬೇಡ. ಅತ್ತೆ ಮನ್ಸಲ್ಲಿ ನೋವಿದ್ರು ಹೊಟ್ಟೆಗೇನಾದ್ರೂ ತಿನ್ನಲೇಬೇಕಲ್ವಾ? ನಿಮ್ಮಿಂದ ಹಸಿವು ಬೇರೆ ತಡೆಯೋದಕ್ಕಾಗೋದಿಲ್ಲ. ಹಸಿವಿನಲ್ಲೇ ಇದ್ದಿದ್ದಕ್ಕೆ ಒಂದ್ಸಲ ಪ್ರಜ್ಞೆ ತಪ್ಪಿದ್ದಿದ್ರಿ, ಮರ್ತೋಯ್ತಾ? ಅವನಿಗೆ ಜಾಮೀನು ತೆಗೆಸ್ಕೊಡ್ಬೇಕು ಅಂತ ನೀವು ಖಾಲಿ ಹೋಟೆಲ್ ಅಲ್ದಿದ್ರಿ, ಆ ಕೃತಜ್ಞತೆ ಕೂಡ ಇಲ್ಲದೆ ಹೋಯ್ತಲ್ಲ ಅವನಿಗೆ. ಯಾರಿಗಾದ್ರೂ ಕೋಪ ಬಂದೇ ಬರುತ್ತೆ ಅತ್ತೆ, ಕೋಪ ತಡ್ಕೊಂಡು ಹೇಗೆ ಬದುಕಕ್ಕಾಗುತ್ತೆ ಹೇಳಿ? ನಾವು ಯೋಚನೆ ಮಾಡಬೇಕು ಅತ್ತೆ. ನನ್ನ ಹಳೆಬರ, ಇವರೆಲ್ಲ ನನ್ನ ಬುದ್ಧಿ ಹೇಳೋ ಹಾಗಾಯ್ತಲ್ಲ. ಯಾಕತ್ತೆ ಹಾಗೆ ನೋಡ್ತಿದ್ದೀರಿ? ನೀವೇನು ಯೋಚನೆ ಮಾಡ್ತಿದ್ದೀರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನಂಬಿಕೆ ಇಟ್ಟು ಮಗ ದ್ರೋಹ ಮಾಡಿ ಹೋದ್ನಲ್ಲ ಅಂತ ಈಗೇನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ ಅಲ್ಲ? ಸತ್ತೇ ಹೋಗೋಣ ಅಂತ ಕೂಡ ಅನಿಸ್ತಿರ್ಬೋದು ನಿಮಗೆ. ಸರಿ ಇಲ್ದಿರೋ ಮಗನಿಗೋಸ್ಕರ ನೀವೇಕತ್ತೆ ಸಾಯ್ಬೇಕು? ಅವನ್ನ ಮರೆತು ತಿಂಡಿ ತಿನ್ನಿವ್ರಂತೆ ಬನ್ನಿ, ನಿಮ್ಗೆ ಇನ್ನೂ ಒಬ್ಬ ಮಗ ಇದ್ದಾನೆ ತಾನೇ? ಈಗ ನೀನ್ ನನ್ನನ್ನು ತಿಂಡಿ ತಿನ್ನು ಅಂತ ಹೇಳ್ತಿದ್ಯೋ ಅಥವಾ ಸಾಯಿ ಅಂತ ಹೇಳ್ತಿದ್ಯೋ? ಯಾಕತ್ತೆ ಹೀಗೆ ಹೇಳ್ತಾ ಇದ್ದೀರಾ? ನಿಮ್ಮನ್ನ ನಾನು ಸಾಯಕ್ಕೆ ಹೇಳ್ತೀನಾ? ನೀವು ನೆಮ್ಮದಿಯಾಗಿದ್ರೆ ತಾನೇ ಈ ಮನೆ ನೆಮ್ಮದಿಯಾಗಿರೋದು? ನಾನ್ ನೆಮ್ಮದಿಯಾಗಿದ್ರೆ ಹಲೋ ಅಮ್ಮ, ಚೆನ್ನಾಗಿದ್ದೀರಾ? ನಾನು ಚಾರು ಮಾತಾಡ್ತಾ ಇರೋದು. ಚಾರು, ಫೇಲ್ಯೂರ್ ಆಗಿರೋ ಸುಸೇನಾ ಇವಳ್ಯಾಕಿಗೆ ಫೋನ್ ಮಾಡ್ತಿದ್ದಾಳೆ? ಅಮ್ಮ ನೀವು ಅಳ್ಬೇಡಿ, ಅಮ್ಮ ಪ್ಲೀಸ್, ನೀವು ಸುಮ್ಮನಿರಿ,
ನನ್ ಕೈಲ ಆಗ್ತಿಲ್ಲ ಚಾರು. ನಿನ್ನ ನೆನೆಸ್ಕೊಂಡ್ರೆ ನನಗೆ ಎಷ್ಟು ಸಂಕಟ ಆಗ್ತಿದೆ ಗೊತ್ತಾ? ಹಾಳಾದವನು ನಿನ್ನನ್ನ ಈ ಸ್ಥಿತಿಗೆ ತಂದ್ಬಿಟ್ನಲ್ಲ. ನಾನು ಏಳೇಳು ಜನ್ಮ ಹೋದ್ರು ಅವನನ್ನ ಹೆತ್ತು ಪಾಪ ತೊಳೆಯಕ್ಕಾಗಲ್ಲ ಚಾರು. ಅವನು ಮಾಡಿರೋ ತಪ್ಪಿಗೆ ನಾನು ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಪ್ಪ, ಕ್ಷಮಿಸ್ಬಿಡು. ಅಯ್ಯೋ, ಈಗ ನಾನು ನಿಮಗೆ ಫೋನ್ ಮಾಡಿದ್ದೆ ತಪ್ಪಾಯ್ತಲ್ಲ. ನೀವು ಹೀಗೆ ಹೇಳ್ತಾ ಇದ್ರೆ ನಾನು ಫೋನ್ ಇಟ್ಬಿಡ್ತೀನಿ. ಇಲ್ಲ, ನಾನು ಅಳಲ್ಲ. ನಿನ್ನಂತ ಒಬ್ಬ ಒಳ್ಳೆ ಹುಡುಗಿ ಬಾಳಲ್ಲಿ ಅವನ ಆಟ ಆಡ್ಬಿಟ್ನಲ್ಲ, ಅವನ್ ಖಂಡಿತ ಉದ್ಧಾರ ಆಗಲ್ಲ ಚಾರು. ಅವನ್ ನಾಶ ಆಗಿ ಹೋಗ್ತಾನೆ. ಅಮ್ಮ, ಈಗ ಯಾಕೆ ಅವ್ರನ್ನ ಬೈತಾ ಇದ್ದೀರಾ? ಅವ್ರಿಗೆ ಇಷ್ಟ ಆಗಿರೋ ಹುಡುಗಿನ ಅವ್ರ ಮದ್ವೆ ಆದ್ರು ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ದೆ ಅವ್ರ ಬದುಕಲ್ಲಿ ಪ್ರವೇಶ ಮಾಡಿದ್ದು ನನ್ನ ತಪ್ಪು. ಯಾರಾಗಿದ್ರೇನಮ್ಮ, ಅವ್ರು ಸಂತೋಷವಾಗಿದ್ರೆ ನನ್ಗೆ ಅಷ್ಟೇ ಸಾಕು. ಚಾರು, ನೀನ್ ಆಡ್ತಿರೋ ಮಾತು ಕೇಳಿದ್ರೆ ನನ್ಗೆ ಎಷ್ಟು ನೋವಾಗ್ತಿದೆ ಗೊತ್ತಾ? ನೀನ್ ಇರ್ಬೇಕಿದ್ದ ಜಾಗದಲ್ಲಿ ಅವಳು ಯಾವಳು ಮಾನ್ಗೆಟ್ಟವಳಿದ್ದಾಳೆ. ಅವನ್ ಯಾರ್ ಬೇಕಾದ್ರೂ ಮದ್ವೆ ಆಗ್ಲಿ, ನಾನ್ ನಿನ್ನನ್ ಬಿಟ್ಟು ಬೇರೆ ಯಾರನ್ನು ಸೊಸೆ ಅಂತ ಒಪ್ಕೊಳ್ಳಲ್ಲ. ಮದ್ವೆ ಆಗ್ಲಿ ಆಗ್ದೇ ಇರ್ಲಿ, ನೀನೇ ಚಾರು ನನ್ ಸೊಸೆ.